प्रिय विद्यार्थी ना इंदी तम मूरने गद्यवाद आय्के नम कई एंब गद्य भाग अध्ययन गद्य बरद श्रीमती नेमिचंद्र संक्षिप्त परिचय श्रीमती नेमिचंद्र 1959 जनस्थर इवर तंदे श्री जी गुंडप्प ताई श्रीमती तिम्मक्का इवरु HAL नल्ली हिरिय इंजिनियर आगी सेवेयन्न सल्लिसिद्दारे इवरु उदयवाणी दिनपत्रिकेय बदुकु बदलिसबहुदु एंब अंकन बरहदिंद सुप्रसिद्धरागिद्दारे श्रीमती नेमिचंद्र अवरु श्री संवेदनेयुळ्ळ कथेगार्ति नम्म कनसुगळल्लि नीविद्दीरि ಮತ್ತೆ ಬರೆದ ಕಥೆಗಳು ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ನೇಮಿಚಂದ್ರರ ಕಥೆಗಳು ಎಂಬ ಶೀರ್ಷಿಕೆಯಲ್ಲಿ ಇವರ ಸಮಗ್ರ ಕಥೆಗಳು ಬೆಳಕು ಕಂಡಿವೆ. ಥಾಮಸ್ ಅಲ್ವಾ ಎಡಿಸನ್, ನೋವಿಗದ್ದಿದ ಕುಂಚ, ಬೆಳಕಿಗೊಂದು ಕಿರಣ, ಮೇರಿ ಕ್ಯೂರಿ ಎಂಬ ಜೀವನ ಚರಿತ್ರೆಗಳನ್ನು ರಚನೆ ಮಾಡಿದ್ದಾರೆ. ಒಂದು ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆ ಎಂಬೆರಡು ಪ್ರವಾಸ ಕಥನಗಳನ್ನು ಕೂಡ ನೇಮಿಚಂದ್ರ ಅವರು ರಚನೆ ಮಾಡಿದ್ದಾರೆ. ಇವರಿಗೆ ಅಕ್ಕ ಪ್ರಶಸ್ತಿ, ಕಥಾ ಸಾಹಿತ್ಯಕ್ಕೆ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ನ ಇಂದಿರಾ ತನಯ ಪ್ರಶಸ್ತಿ, ವಿಜ್ಞಾನ ಸಾಹಿತ್ಯ ಮಹಿಳಾ ಅಧ್ಯಯನವನ್ನು ಕುರಿತಂತೆ ಮಂಗಳೂರಿನ ಸಂದೇಶ ಪ್ರಶಸ್ತಿ ಹಾಗೂ ಗದಗದ ಕಲಾಚೇತನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದಿವೆ. ಇನ್ನು ಪ್ರಸ್ತುತವಾಗಿರ್ತಕ್ಕಂಥ ನಿಮ್ಮ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಈ ಗದ್ಯ ಭಾಗದ ಒಂದು ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ವ್ಯಕ್ತಿ ಅದೃಷ್ಟ ದುರಾದೃಷ್ಟಗಳ ಏರಿಳಿತದಲ್ಲಿ ಏನಂತಂದ್ರೆ ಬದುಕುವುದು ಸರ್ವೇ ಸಾಮಾನ್ಯ. ನಮಗೆ ಕಷ್ಟ, ದುಃಖ, ಸೋಲು, ನಿರಾಸೆಗಳು ಬಂದಾಗ ಏನಂತಂದ್ರೆ ಹತಾಶೆಗೊಂಡಂಥ ಮನುಷ್ಯನ ಅಥವಾ ವ್ಯಕ್ತಿಯ ಮನಸ್ಸು ಏನಂತಂದ್ರೆ ದುರಾದೃಷ್ಟವನ್ನು ಏನು ಮಾಡ್ತಾನಂದ್ರೆ ನಿಂದಿಸ್ತಾನೆ. ಈಗ ಉದಾಹರಣೆಗೆ ನೀವು ಯಾವುದಾದ್ರೂ ಎಕ್ಸಾಮ್ ಅಟೆಂಡ್ ಮಾಡಿದ್ರಿ ಅಥವಾ ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ರಿ ಅಂದರೆ ಅದು ಒಳ್ಳೆಯ ರೀತಿ ಆಯಿತು ಅಂದರೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಫಲ ಅಲ್ಲಿ ಸಿಕ್ತು ಅಂದರೆ ನಾವೇನು ಹೇಳ್ತೇವೆ ರೀ, ನಮ್ಮ ಅದೃಷ್ಟ ಚಲೋ ಐತಿ, ನಾವು ಮಾಡಿದಂಥ ಕೆಲಸಗಳೇನಾಗಿದೋ ಸಫಲಗೊಂಡಾವು ಅಂಥೇಳಿ ಹೇಳ್ತೀವಿ. ಅದೇ ನಾವು ಅಂದ್ಕೊಂಡ ಹಾಗೆ ನಮ್ಮ ಕೆಲಸ ಆಗಲಿಲ್ಲ ಅಥವಾ ನಾವು ನಿರೀಕ್ಷಿಸಿದ ಹಾಗೆ ನಮ್ಮ ಗುರಿ ನಾವು ತಲುಪಲಿಲ್ಲ ಅಂದರೆ ಆಗ ನಾವೇನನ್ನು ಬೈತೀವಿ ಅಂದರೆ ನಮ್ಮ ದುರಾದೃಷ್ಟವನ್ನು, ಅಂದರೆ ನಮ್ಮ ಅದೃಷ್ಟವೇ ಏನಿಲ್ಲ, ಚೆನ್ನಾಗಿಲ್ಲ, ಹಾಗಾಗಿ ನಾನು ಹಿಡ್ದಂಥ ಯಾವ ಕೆಲಸವೂ ಏನಾಗಲಿಲ್ಲ ಅಂದರೆ ಸಫಲಗೊಳ್ಳಲಿಲ್ಲ ಅಂತ ನಮ್ಮ ಅದೃಷ್ಟ ದುರಾದೃಷ್ಟಗಳ ಏರಿಳಿತದ ಮೇಲೆ ನಾವೇನು ಮಾಡ್ತೀವಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಸರ್ವೇ ಸಾಮಾನ್ಯವಾಗಿ ಕಳೀತಾ ಇರ್ತೀವಿ. ಆದರೆ ವ್ಯಕ್ತಿ ಏನಂತಂದ್ರೆ ಛಲದಿಂದ ಬದುಕನ್ನು ಎದುರಿಸಿ ಗೆಲ್ಲುವ ಹಲವು ಆಯ್ಕೆಗಳು ಏನಿರ್ತಾವಂದ್ರೆ ನಮ್ಮ ಮುಂದೆ ಇರ್ತಾವ. ಅಂದರೆ ನಮ್ಮ ಬದುಕು ಸುಗಮವಾಗಿ ಸಾಗಲಿಕ್ಕೆ ಬದುಕು ಅನ್ನೋದೇನಂತಂದ್ರೆ ಹಲವಾರು ಆಯ್ಕೆಗಳನ್ನು ನಮಗೆ ನೀಡ್ತದೆ. ಹಾಗಾಗಿ ಮನುಷ್ಯನಾದವನು ಏನಂತಂದ್ರೆ ನಿರಾಸೆಯ ಮಡಲಿಗೆ ಬೀಳದೆ ಏನಂತಂದ್ರೆ ಎಚ್ಚರಿಕೆಯಿಂದ ತನ್ನ ಬದುಕನ್ನು ಬದಲಿಸುವ ನಿರ್ಧಾರಗಳನ್ನು ಏನು ಮಾಡಬೇಕು ಅಂದರೆ ತೆಗೆದುಕೊಳ್ಬೇಕು. ನಮ್ಮಲ್ಲಿ ಸಾಧಿಸುವ ತಾಳ್ಮೆ ಸಹನೆಗಳ ಅಗತ್ಯವನ್ನು ನಾವೇನು ಮಾಡಬೇಕು ಅಂದರೆ ಅರಿತಿರಬೇಕು. ಇವೆಲ್ಲವನ್ನು ನಾವು ಒಳಗೊಂಡಾಗ ಬದುಕು ಎಷ್ಟು ಸುಂದರವಾಗಿರ್ತದೆ, ನಾವು ಹೇಗೆ ಎಲ್ಲವನ್ನು ಸಾಧಿಸಬಹುದು ಅನ್ನೋದನ್ನು ಏನು ಮಾಡಿದ್ದಾರೆ ಅಂದರೆ ಹಲವಾರು ನಿದರ್ಶನಗಳ ಮೂಲಕ, ಹಲವಾರು ಏನಂತಂದರೆ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ಅಂದರೆ ಕೆಲವೊಂದು ವ್ಯಕ್ತಿಗಳ ನೈಜ ಒಂದು ಕಥೆಗಳ ಮೂಲಕ ಏನು ಮಾಡಿದ್ದಾರಂದ್ರೆ ಇಲ್ಲಿ ಶ್ರೀಮತಿ ನೇಮಿಚಂದ್ರ ಅವರು ಈ ಕಥೆಯನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರ. ಇನ್ನು ನಿಮ್ಮ ಗದ್ಯವಾಗ ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೇ ಆಗುತ್ತೆ ಎಂದಾಗೆಲ್ಲ ನನಗೆ ರೇಖಿ ಹೋಗುತ್ತದೆ. ನಿಜ ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ, ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಇಲ್ಲಿ ಲೇಖಕಿ ಪ್ರಶ್ನೆ ಮಾಡ್ತಾಳೆ. ಏನಂತಂದ್ರೆ ಯಾರಾದರೂ ವ್ಯಕ್ತಿಗಳು ತಮ್ಮ ಕೆಲಸವನ್ನು ಮಾಡಿದಾಗ ಅಥವಾ ಯಾವುದಕ್ಕೆ ಸಂಬಂಧಪಟ್ಟಂತೆ ಏನಂತಂದ್ರೆ
ಏನ್ ಮಾಡೋಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಅಂದ್ರೆ ನಾವು ಏನೇ ಕಾರ್ಯವನ್ನ ಕೈಗೊಂಡು ಅದರಲ್ಲಿ ಯಶಸ್ಸನ್ನ ಕಾಣದೆ ನಾವು ಮಾಡಿದಂತ ಕೆಲಸದ ಒಂದು ನಿರಾಶೆಯನ್ನ ಅಥವಾ ಅದರ ಒಂದು ಕೆಟ್ಟ ಪರಿಣಾಮವನ್ನ ಏನಂತಂದ್ರೆ ನಮ್ಮ ಹಣೆ ಬರಹದ ಮೇಲೆ ಹಾಕಿ ಬೈತಾ ಇರಬೇಕಾದ್ರ ಅಂದ್ರೆ ನಮಗೆ ಏನ್ ಮಾಡೋಕಾಗುತ್ತ ಎಲ್ಲವೂ ಏನಂತಂದ್ರೆ ನಮ್ಮ ಹಣೆ ಬರಹ ಏನಂತಂದ್ರೆ ಆಗೋದೆಲ್ಲ ಹಾಗೆ ಆಗುತ್ತ ಅಂತೇಳಿ ಯಾರಾದರೂ ತಮ್ಮ ಹಣೆ ಬರಕ್ಕೆ ಸಂಬಂಧಪಟ್ಟಂತೆ ಬೈತಾ ಇದ್ರು ಅಂದರೆ ಆಗ ಲೇಖಕಿಗೆ ಅಂದರೆ ನೇಮಿ ಚಂದ್ರ ಅವ್ರಿಗೆ ಏನಂತಂದ್ರೆ ರೇಗಿ ಹೋಗುತ್ತದೆ. ರೇಗು ಅಂದ್ರೆ ಸಿಟ್ಟುವಳು ಅಂದ್ರೆ ಆ ರೀತಿ ಮಾತಾಡುವವ್ರನ್ನ ಕಂಡ್ರೆ ನನಗೆ ಸಿಟ್ಟು ಬರ್ತದ ಅಂಥೇಳಿ ಹೇಳ್ತಾರೆ. ಅಂದ್ರೆ ವ್ಯಕ್ತಿಗಳು ಅಂದ್ರೆ ನಾವೆಲ್ಲರೂ ನಾವೇನು ಅನಿಸ್ತೀವಿ ಅಥವಾ ಏನು ಬಯಸ್ತೀವಿ ಅದು ಎಲ್ಲವನ್ನ ಆಗಲೇಬೇಕಂತೇನಿಲ್ಲ. ಅಂದ್ರೆ ನಾವು ಬಯಸಿದ್ದೆಲ್ಲವೂ ಸಿಗಲೇಬೇಕಂತಿಲ್ಲ, ಆದ್ರೆ ಪ್ರಯತ್ನಿಸಬಹುದಲ್ಲ. ಅಂದರೆ ಎಲ್ಲವನ್ನ ಹಣೆ ಬರಹದ ಮೇಲೆ ಹಾಕಿ ನಾವು ಪ್ರಯತ್ನನೇ ಮಾಡದೇ ಇದ್ರೆ ಯಾವ ಕಾರ್ಯದಲ್ಲೂ ನಾವೇನು ಮಾಡೋಕ್ಕಾಗಲ್ಲ, ಯಶಸ್ಸನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಪ್ರಯತ್ನಿಸಬಹುದಲ್ಲ, ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ. ಈ ಲೈನನ್ನು ಅಂಡರ್ಲೈನ್ ಮಾಡಿರಿ, ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ. ಇದು ಏನಂತಂದ್ರೆ ನಿಮ್ಮ ಸಾಂದರ್ಭಿಕ ಪ್ರಶ್ನೆ ಆಗಿರ್ತದ. ಅಂದ್ರೆ ಇಲ್ಲಿ ನೇಮಿಚಂದ್ರ ಅವರು ಏನು ಪ್ರಶ್ನೆಯನ್ನು ಕೇಳ್ತಾರಂದ್ರೆ ವ್ಯಕ್ತಿಗಳು ಏನಂತಂದ್ರೆ ಅದೃಷ್ಟವನ್ನೇ ಅಂದರೆ ನನಗೆ ಅದೃಷ್ಟ ಐತಿ ಅಂಥೇಳಿ ನೀವು ಮಾಡೋ ಕೆಲಸ ಬಿಟ್ಟು ಮನೆಯಲ್ಲಿ ಕೂತ್ರಿ ಅಂದರೆ ಅದು ತಂತಾನೇ ಆಗಂಗಿಲ್ಲ. ಅಂದರೆ ಅದೃಷ್ಟದ ಮೇಲೇನ ನಾವು ಜೀವನವನ್ನು ಕಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅದೃಷ್ಟವನ್ನು ಅವಲಂಬಿಸಿ ನಾವು ಬದುಕನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಆಯ್ತೇನು ಅಂಥೇಳಿ ಪ್ರಶ್ನೆ ಮಾಡ್ತಾರೆ. 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಸಕುಟುಂಬ ಸಮೇತಳಾಗಿ ಹೋಗಿದ್ದೆ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳಹೊಟ್ಟೆಯ ನೋವು, ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆಯವರೆಗೆ ಹರಡಿ ನಿಂತ ನೋವಿನಲ್ಲಿ ಒದ್ದಾಡತೊಡಗಿದರು. ಅಂದ್ರೆ ಅದೃಷ್ಟವನ್ನು ನಂಬಿ ಬದುಕನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ತಾವು ಎದುರಿಸಿದಂಥ ಕೆಲವೊಂದು ಕ್ಷಣಗಳಾಗಿರ್ಬೋದು ಅಥವಾ ತಮ್ಮನ್ನ ಜೀವನದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಏನು ಮಾಡ್ತಾರೆ ಇಲ್ಲಿ ಅವರು ಹಂಚಿಕೊಳ್ತಾರೆ. ಅದಕ್ಕಾಗಿ ತನ್ನ ಗಂಡನ ಒಂದು ಉದಾಹರಣೆಯನ್ನು ಹೇಳ್ತಾರವ್ರು. ಏನಂತಂದ್ರೆ 4 ವರ್ಷಗಳ ಹಿಂದೆ ಏನು ಮಾಡಿರ್ತಾರೋ ಅವರು ಅವರ ತವರು ಮನೆಗೆ ಅಂದರೆ ಅವ್ರ ತವರು ಮನೆ ಮೈಸೂರು. ಆ ಮೈಸೂರಿಗೆ ಏನಂತಂದ್ರೆ ತಾಯಿ ಮನೆಗೆ ಏನಂತಂದ್ರೆ ಗಂಡ ಮಕ್ಕಳ ಸಮೇತ ಏನಂತಂದ್ರೆ ಅಲ್ಲಿ ಹೋಗಿರ್ತಾರ. ಹೋದಾಗ ಇದ್ದಕ್ಕಿದ್ದಂತೆ ಒಂದಿನ ಏನಂತಂದ್ರೆ ಇವರ ಗಂಡನಿಗೆ ಅಂದರೆ ಇವರ ಗಂಡನ ಹೆಸರು ಕೀರ್ತಿ. ಈ ಕೀರ್ತಿ ಅಂತಕ್ಕಂಥ ಇವರಿಗೆ ಏನಂತಂದ್ರೆ ಕೆಳ ಹೊಟ್ಟೆಯಲ್ಲಿ ಏನು ಮಾಡ್ತದಂದ್ರೆ ನೋವು ಕಾಣಿಸಿಕೊಳ್ತದ. ಆ ನೋವು ಏನಂತಂದ್ರೆ ಬಹಳ ತಡೀಲಿಕ್ಕಾಗದೆ ಏನಂತಂದ್ರೆ ಅವರು ಒದ್ದಾಡಿ ಬಿಡ್ತಾರೆ. ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯ್ತು. ಸೋನೋಗ್ರಫಿ ಮಾಡಿ 8 ಮಿಲಿಮೀಟರ್ ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. 2 ದಿನದ ಅನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿಯಾಯಿತು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳುಹಿಸಿದರು. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದಂತೆ ನಾನು ಮನೆಯಿಂದ ಹೊರಬಿದ್ದೆ. ಇಲ್ಲೇನಂತಂದ್ರೆ ನೇಮಿಚಂದ್ರ ಅವರ ಗಂಡನಿಗೆ ಅಂದರೆ ಕೀರ್ತಿಯವರಿಗೆ ಏನು ಕೆಳಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ತೈತಲ್ಲ, ಆ ನೋವನ್ನು ತಡೆಯಲಿಕ್ಕೆ ಆಗದೆ ಇದ್ದಾಗ ಅವ್ರು ಏನು ಮಾಡ್ತಾರಂದ್ರೆ ಮೈಸೂರಿನಲ್ಲಿರ್ತಕ್ಕಂಥ ಮಿಷನ್ ಅಂತಕ್ಕಂಥ ಆಸ್ಪತ್ರೆಗೆ ಏನು ಮಾಡ್ತಾರಂದ್ರೆ ಹೋಗ್ತಾರೆ. ಅಲ್ಲಿ ಹೋದಾಗ ಏನಂತಂದ್ರೆ ಇವರಿಗೆ ಸೋನೋಗ್ರಫಿ ಮಾಡಿ ಅಂದರೆ ಸೋನೋಗ್ರಫಿ ಅಂದರೆ ಮೂತ್ರಪಿಂಡದಲ್ಲಿ ಏನಂತಂದ್ರೆ ಪರೀಕ್ಷೆ ಮಾಡೋದು ಅಂದರೆ ಕಲ್ಲು ಇದೆಯೋ ಇಲ್ಲೋ ಅನ್ನೋದನ್ನು ಪರೀಕ್ಷೆ ಮಾಡುವಂತಹ ಒಂದು ವ್ಯವಸ್ಥೆ. ಇದನ್ನು ಮಾಡಿದಾಗ ಅವ್ರಿಗೇನು ಗೊತ್ತಾಗುತ್ತಂದ್ರೆ ಅವರು ಮೂತ್ರಪಿಂಡದೊಳಗೆ ಏನಂತಂದ್ರೆ 8 ಮಿಲಿಮೀಟರ್ನಷ್ಟು ಅಂದರೆ ಉದ್ದದ ಒಂದು ಕಲ್ಲು ಐತಿ ಅನ್ನೋದೇನಾಗುತ್ತಂದ್ರೆ ಆ ಸೋನೋಗ್ರಫಿ ಒಳಗೆ ಅವರಿಗೆ ತಿಳಿದು ಬರ್ತದ. ತಿಳಿದು ಬಂದ ನಂತರ ಅಲ್ಲಿ ವೈದ್ಯರು ಏನಂತಂದ್ರೆ ಮತ್ತೆ 2 ದಿನದ ನಂತರ ಇವರಿಗೆ ಶಸ್ತ್ರಚಿಕಿತ್ಸೆ ಅಂದರೆ ಆ ಮೂತ್ರಪಿಂಡದ ಆಪರೇಷನನ್ನು ಮಾಡಿ ಕಲ್ಲು ತೆಗಿತೀವಿ ಅಂಥೇಳಿ ಏನು ಮಾಡ್ತಾರಂದ್ರೆ 2 ದಿನದ ನಂತರ ಇವರಿಗೆ ದಿನಾಂಕವನ್ನು ನಿಗದಿ ಮಾಡ್ತಾರೆ. ಅಲ್ಲದೆ ಅವ್ರಿಗೀಗ ಬಂದಂಥ ನೋವನ್ನು ಕಡಿಮೆ ಮಾಡಲಿಕ್ಕೆ ವೈದ್ಯರು ಏನಂತಂದ್ರೆ ಕೆಲವೊಂದಿಷ್ಟು ಮಾತ್ರೆಗಳನ್ನು ಕೊಟ್ಟು ಮನೆಗೆ ಕಳಿಸ್ತಾರೆ. ಆಗ ನೇಮಿಚಂದ್ರ ಅವರು ಏನಂತಂದ್ರೆ ತನ್ನ ಗಂಡನಾದಂಥ ಕೀರ್ತಿಯವರನ್ನು ಮನೆಗೆ ಕರ್ಕೊಂಬಂದು ಅವರಿಗೆ ಏನಂತಂದ್ರೆ ಮಾತ್ರೆ ಕೊಟ್ಟು ಮಲಗಿಸಿ ತಾವು ಏನು ಮಾಡ್ತಾರಂದ್ರೆ ಹೊರಗೆ ಹೋಗ್ತಾರೆ.
ಅಂದ್ರೆ ಹೊರಗೆ ಹೋಗಿ ಏನು ಪ್ರಯತ್ನವನ್ನು ಇವರು ಮಾಡ್ತಾರೆ ಅಂತಂದ್ರೆ ಈ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ತಿಳಿದುಕೊಳ್ಳಬೇಕಿತ್ತು ಅಯ್ಯೋ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಇಲ್ಲ ಅವರವರ ಅದೃಷ್ಟ ಇಂಥ ಉತ್ತರಗಳು ನನಗೆ ತೃಪ್ತಿ ನೀಡಲಿಲ್ಲ ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ ಅಂದ್ರೆ ಇವರ ಪ್ರಯತ್ನ ಏನಿತ್ತು ಅಂತಂದ್ರೆ ಇವರು ತಮ್ಮ ಗಂಡನನ್ನು ಮಲಗಿಸಿ ಏನನ್ನ ತಿಳ್ಕೊಳ್ಳಿಕ್ಕೆ ಹೋಗ್ತಾರೆ ಅಂದ್ರೆ ಈ ಕಿಡ್ನಿ ಒಳಗೆ ಸ್ಟೋನ್ ಹೆಂಗಾಗ್ತಾವು ಅಂದ್ರೆ ಕಲ್ಲುಗಳು ಹೆಂಗಾಗ್ತಾವು ಮತ್ತು ಅದಕ್ಕೆ ಏನೆಲ್ಲ ಚಿಕಿತ್ಸೆಗಳನ್ನು ಪಡೆಯಬಹುದು ಅಂತ ಹೇಳಿ ಏನಂತಂದ್ರೆ ಕಿಡ್ನಿ ಸ್ಟೋನ್ ಆದವರಿಗೆ ಅಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲು ಆಗಿದ್ದವರು ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ಇವರು ಮನೆಯಿಂದ ಆಚೆಗೆ ಬರ್ತಾರೆ ಬಂದಂತಹ ಇವರು ಹಲವಾರು ಜನರನ್ನು ಭೇಟಿಯಾಗ್ತಾರೆ ಅದರಲ್ಲಿ ಕೆಲವರಿಗೆ ಇದು ಏನಂತಂದ್ರೆ ಅದೃಷ್ಟ ಕೆಲವರಿಗೆ ಆಗಬಹುದು ಕೆಲವೊಬ್ಬರಿಗೆ ಆಗುವುದಿಲ್ಲ ಅಂದ್ರೆ ಅದೃಷ್ಟ ಇದ್ದವ್ರಿಗೆ ಆಗುವುದಿಲ್ಲ ಅವ್ರದ್ದು ಯಾರು ದುರಾದೃಷ್ಟ ಇರ್ತದಲ್ಲ ಅವ್ರಿಗೆ ಇಂತಹ ಸಮಸ್ಯೆಗಳು ಅಥವಾ ಇಂತಹ ಕಲ್ಲುಗಳು ಕಾಣಿಸ್ಕೊಳ್ತಾವೋ ಅಂಥೇಳಿ ಸಾಕಷ್ಟು ಜನ ಉತ್ತರ ಕೊಡ್ತಾರೆ ಆಗ ಇವು ಯಾವುದರಲ್ಲೂ ಏನಂತಂದ್ರೆ ನೇಮಿಚಂದ್ರ ಅವರು ತೃಪ್ತಿಯನ್ನು ಕಾಣುವುದಿಲ್ಲ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಪಡ್ಕೊಳ್ಳೋದಿಲ್ಲ ಅಂದ್ರೆ ಅದಕ್ಕೆ ಅವರಿಗೆ ಬೇಕಾದಂತ ಉತ್ತರ ಇದಾಗಿರಂಗಿಲ್ಲ ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿರ್ತದಲ್ಲ ಅವರನ್ನೆಲ್ಲ ಏನ್ ಮಾಡ್ತಾರೆ ಇವರು ವಿಚಾರಿಸಿದಾಗ ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಆಗಿತ್ತು ಎಂದು ಕೇಳಿ ಅವರ ಮನೆಗೆ ಹೋದೆ ಅಂದ್ರೆ ಇವರು ಎಲ್ಲರನ್ನು ವಿಚಾರಿಸ್ತಾ ಇರ್ಬೇಕಾದ್ರೆ ಇವ್ರ ಮನೆ ಪಕ್ಕದಲ್ಲಿರ್ತಕ್ಕಂಥ ಕಮಲಮ್ಮ ಅಂತಕ್ಕಂತ ಮೇಡಮ್ ಅವ್ರಿಗೂ ಕೂಡ ಏನಾಗಿರ್ತದ ಅಂದ್ರ ಮೂತ್ರಪಿಂಡದಲ್ಲಿ ಕಲ್ಲು ಆಗಿರ್ತದ ಅದನ್ನ ತಿಳಿದುಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಇವರು ಅವ್ರ ಮನೆಗೆ ಹೋಗ್ತಾರ ಸಾಮಾನ್ಯವಾಗಿ ಗಂಡಸರಲ್ಲಿ ಮೂತ್ರಪಿಂಡದ ಕಲ್ಲುಗಳು ಹೆಚ್ಚು ಕಾಣಿಸಿಕೊಳ್ಳುವುದನ್ನು ನೋಡಿದ್ದೆ ನಿಮಗೆ ಹೇಗೆ ಬಂತು ಮೇಡಮ್ ಅಂತ ಕೇಳಿದೆ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯವಿರಲಿಲ್ಲ ಹಾಗಾಗಿ ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಹಿಂತಿರುಗಿ ಬರುವವರಿಗೆ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ನೀರು ಕುಡಿದರೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಈ ಮಹಿಳೆ ದಿನವೆಲ್ಲ ನೀರು ಕುಡಿಯುವುದನ್ನೇ ಬಿಟ್ಟಿದ್ದರು ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವಿನಿಂದ ಬೊಬ್ಬೆ ಇಟ್ಟು ವೈದ್ಯರಲ್ಲಿ ಪರಿಶೀಲಿಸಿದಾಗ ಮೂತ್ರಪಿಂಡದ ಕಲ್ಲುಗಳಿರುವುದು ತಿಳಿದು ಬಂತು ಅಂದ್ರೆ ಕಮಲಾ ಮೇಡಮ್ ಅವ್ರಿಗೆ ಮೂತ್ರಪಿಂಡದಲ್ಲಿ ಹೆಂಗ್ ಕಲ್ಲು ಕಾಣಿಸ್ಕೊಂಡಿರ್ತದಂದ್ರ ಮೂಲವಾಗಿ ಕಮಲಮ್ಮ ಅಂತಕ್ಕಂತ ಮೇಡ ಇವರು ಏನಂತಂದ್ರ ಒಂದು ಶಾಲೆಯ ಶಿಕ್ಷಕಿ ಇವರು ಏನಂತಂದ್ರ ತಮ್ಮ ಒಂದು ಕೆಲಸಕ್ಕೆ ಹೋದಾಗ ಏನು ಅಲ್ಲಿ ಶೌಚಾಲಯ ಇಲ್ಲದ ಕಾರಣ ಅಂದ್ರೆ ಮಹಿಳೆಯರಿಗೆ ಶೌಚಾಲಯದ ಒಂದು ವ್ಯವಸ್ಥೆ ಇಲ್ಲದೇ ಇರುವ ಕಾರಣದಿಂದ ಇವರೇನ್ ಮಾಡ್ತಿದ್ರು ಅಂದ್ರ ಮೂತ್ರ ವಿಸರ್ಜನೆಗೆ ಹೋಗ್ತಾ ಇರಲಿಲ್ಲ ಅಂದ್ರೆ ಬೆಳಗ್ಗೆ ಮನೆಯಿಂದ ಹೊರಟ ಮೇಲೆ ಮತ್ತೆ ಸಂಜೆ ಮನೆ ತಲುಪುವವರಿಗೆ ಅಂದ್ರೆ ಇಡೀ ದಿನ ಇವರು ಏನಂತಂದ್ರ ಯಾವ ನೀರನ್ನು ಕುಡಿತಾ ಇರಲಿಲ್ಲ ಜೊತೆ ಯಾಕೆ ನೀರು ಕುಡಿತಾ ಇರಲಿಲ್ಲ ಅಂದ್ರ ನೀರು ಕುಡಿದ್ರೆ ಶೌಚಾಲಯಕ್ಕೆ ಹೋಗ್ಬೇಕು ಅಂದ್ರೆ ಮೂತ್ರಾಲಯಕ್ಕೆ ಹೋಗ್ಬೇಕು ಅಂತ ಹೇಳಿ ಏನ್ ಮಾಡ್ತಿದ್ರು ಅಂದ್ರ ಅವರು ನೀರು ಕುಡಿಯುವುದನ್ನ ಬಿಡ್ತಾ ಇದ್ರು ಹಾಗಾಗಿ ಏನಂತಂದ್ರ ಇವರಿಗೆ ಒಂದು ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸ್ಕೊಳ್ತು ಅನ್ನೋದನ್ನ ಏನ್ ಮಾಡ್ತಾರಂದ್ರ ನೇಮಿಚಂದ್ರ ಅವರು ತಿಳಿದುಕೊಳ್ತಾರ ಒಮ್ಮೆ ಅದರಿಂದ ಪಾರಾದ ಮೇಲೆ ವೈದ್ಯರ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರು ಅಂದ್ರೆ ಸಹಜವಾಗಿ ನಮ್ಮ ಅಂದ್ರೆ ಮನುಷ್ಯನ ಒಂದು ಆ ಕಿಡ್ನಿಯಲ್ಲಿ ಸ್ಟೋನ್ಗಳಾಗುವುದು ಎದಕ್ಕೆ ಅಂತಂದ್ರೆ ನಾವು ಯಥೇಚ್ಛವಾಗಿ ಅಂದ್ರೆ ಬಹಳಷ್ಟು ಸಾರಿ ಏನಂತಂದ್ರೆ ನೀರನ್ನ ಕುಡಿದೇ ಇರುವುದು ಮತ್ತು ಶೌಚಾಲಯಕ್ಕೆ ಅಂದ್ರೆ ಮೂತ್ರ ವಿಸರ್ಜನೆಗೆ ಹೋಗದೇ ಇರುವುದು ಕೂಡ ಏನಂತಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸ್ಕೊಳ್ಳಿಕ್ಕೆ ಏನಾಗುತ್ತೆ ಕಾರಣ ಆಗುತ್ತ ಆದ್ರೆ ಇಲ್ಲಿ ಕಮಲಮ್ಮ ಮೇಡಮ್ ಅವರು ಯಾವಾಗ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸ್ಕೊಳ್ತದಲ್ಲ ಆಗ ಏನಂತಂದ್ರ ವೈದ್ಯರ ಸಲಹೆ ಅಂತ ಏನ್ ಮಾಡ್ತಾರವರು ದಿನಪೂರ್ತಿ ಅಂದ್ರೆ ಯಥೇಚ್ಛವಾಗಿ ಸಾಕಷ್ಟು ಏನಂತಂದ್ರ ನೀರು ಕುಡಿಯುವ ಅಭ್ಯಾಸನ್ನ ಏನ್ ಮಾಡ್ತಾರ ಮಾಡ್ಕೊಳ್ತಾರ ಆಮೇಲೆ ಅವರು ವೈದ್ಯರು ಹೇಳಿದಂತ ನಿಯಮಗಳನ್ನ ಪಾಲಿಸ್ತಾರ ಅಂದ್ರೆ ವೈದ್ಯರು ಹೇಳಿದ ಕೆಲವು ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದರು ಕಳೆದ 20 ವರ್ಷಗಳಲ್ಲಿ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಯಾವಾಗ ಕಮಲಾ ಮೇಡಮ್ ಅವರು ಅವರ ಸಮಸ್ಯೆಗೆ ಕಾರಣ ಗೊತ್ತು ಮಾಡಿಕೊಂಡು ಆ ನೀರು ಕುಡಿಯುವುದನ್ನ ಆಮೇಲೆ ಮೂತ್ರಾಲಯಕ್ಕೆ ಹೋಗೋದನ್ನ ರೂಢಿ ಮಾಡಿಕೊಂಡ್ರು ಅವಾಗಿನಿಂದ ಏನಾಯ್ತು ಅಂದ್ರೆ ಅವರಿಗೆ ಮತ್ತೆ ಏನು ಈ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿಕೊಳ್ಳುವುದಿಲ್ಲ
ಈ ಲೈನನ್ನು ಅಂಡರ್ಲೈನ್ ಮಾಡಿರಿ. ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ. ಇಲ್ಲಿ ಯಾರಿಗೆ ಕಾಣಿಸಿರಲಿಲ್ಲ ಅಂದ್ರೆ ಕಮಲಮ್ಮ ಮೇಡಮ್ ಅವರಿಗೆ. ಯಾವಾಗ ಅಂದ್ರೆ ಅವರು ಯಾವಾಗ ವೈದ್ಯರ ಸಲಹೆಯಂತೆ ಸಾಕಷ್ಟು ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ತಾರೆ, ಜೊತೆಗೆ ತಮ್ಮ ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ತಾರಲ್ಲ, ಆವಾಗಿನಿಂದ ಏನಂತಂದ್ರೆ 20 ವರ್ಷಗಳಲ್ಲಿ ಮತ್ತೆ ಯಾವಾಗಲೂ ಏನಂತಂದ್ರೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸುವುದಿಲ್ಲ. ಇದೆಲ್ಲವನ್ನ ಏನ್ ಮಾಡ್ತಾರೆ ಅವರು ನೇಮಿಚಂದ್ರ ಅವ್ರ ಜೊತೆ ಹಂಚಿಕೊಳ್ತಾರ. ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದೆ. ಹೋ, ಈಗದೇನು ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು. ಇಲ್ಲಿ ನೇಮಿಚಂದ್ರ ಅವರು ಕಮಲಾ ಮೇಡಮ್ ಅವ್ರನ್ನ ಮೊದಲೇ ಬಾರಿಗೆ ಭೇಟಿಯಾಗಿ ಅವರಿಗೆ ಕಲ್ಲಾಗಲಿಕ್ಕೆ ಏನು ಕಾರಣ ಅನ್ನೋದನ್ನ ಒಂದು ಸಮಸ್ಯೆಗೆ ಪರಿಹಾರ ಒಂದು ರೀತಿ ತಿಳ್ಕೊಳ್ತಾರ. ಮತ್ತು ತಮ್ಮ ಸಮೀಪ ಇರ್ತಕ್ಕಂಥ ಅವರ ಮನೆಯ ಸಮೀಪ ಇರ್ತಕ್ಕಂಥ ಮುದ್ದೇಗೌಡರ ಹತ್ರ ಏನ್ ಮಾಡ್ತಾರಂದ್ರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೂತ್ರಪಿಂಡದ ಕಲ್ಲಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರಂದ್ರೆ ವಿಚಾರಿಸ್ಲಿಕ್ಕೆ ಹೋಗ್ತಾರ. ಆಗ ಹೋದಾಗ ಮುದ್ದೇಗೌಡರು ಏನಂತಂದ್ರೆ ಅವರಿಗೆ ಸಹಜವಾಗಿ ಉತ್ತರ ಕೊಡ್ತಾರೆ. ಏನಂತಂದ್ರೆ ಈಗ ಅಂದ್ರೆ ಈ ಬದಲಾದಂತ ಸಮಾಜದೊಳಗೆ ಅಥವಾ ಬದಲಾದಂತ ಈ ಒಂದು ಕಾಲಮಾನದೊಳಗ ಈ ಮೂತ್ರಪಿಂಡದ ಕಲ್ಲು ಏನಂತಂದ್ರೆ ದೊಡ್ಡ ಸಮಸ್ಯೆ ಅಲ್ಲ. ಈಗ ಏನ್ ಮಾಡ್ತಾರಂದ್ರೆ ಸಹಜವಾಗಿ ಆಪರೇಷನ್ ಮಾಡಿ ಬಿಡ್ತಾರ. ನನಗೂ ಕೂಡ ಏನ್ ಮಾಡಿದಾರ 4 ಬಾರಿ ಆಪರೇಷನ್ ಮಾಡಿದಾರ ಅಂತ ಹೇಳಿ ತಮಗ ಆಪರೇಷನ್ ಆದಂತ ಸ್ಥಳವನ್ನ ಏನ್ ಮಾಡ್ತಾರ ಅವರು ತೋರಿಸ್ತಾರ. ಈ ಲೈನನ್ನ ಅಂಡರ್ಲೈನ್ ಮಾಡ್ರಿ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ. ಈ ವಾಕ್ಯವನ್ನು ಯಾರು ಹೇಳ್ತಾರಂದ್ರ ಮುದ್ದೇಗೌಡರು ಏನಂತಂದ್ರ ನೇಮಿಚಂದ್ರ ಅವ್ರಿಗೆ ಹೇಳ್ತಾರ. ನೇಮಿಚಂದ್ರ ಅವ್ರು ಏನಂತಂದ್ರ ಈ ಮುದ್ದೇಗೌಡರಿಗೆ ಮೂತ್ರಪಿಂಡದಲ್ಲಿ ಕಲ್ಲಾಗಿರುವುದ ಕುರಿತು ವಿಚಾರಿಸ್ಲಿಕ್ಕೆ ಬಂದಾಗ ಏನಂತಂದ್ರ ಮುದ್ದೇಗೌಡರು ಸಹಜವಾಗಿ ಅಂದ್ರೆ ಈಗ ಮೂತ್ರಪಿಂಡದ ಕಲ್ಲು ಏನಂತಂದ್ರ ಬಹಳ ದೊಡ್ಡ ಸಮಸ್ಯೆ ಅಲ್ಲ, ಅದಕ್ಕೆ ಏನ್ ಮಾಡಬಹುದು ಆಪರೇಷನ್ ಮೂಲಕ ಸರಿಪಡಿಸ್ಕೋಬಹುದು ಅನ್ನೋದನ್ನ ಹೇಳ್ತಾರ. ಎರಡು ದೊಡ್ಡದಾಗಿ ಕೊಯ್ದ ಗಾಯದ ಗುರುತು, ಇನ್ನೆರಡು ಸಣ್ಣದು. ಮೊದಲೆಲ್ಲ ಹೀಗೆ ಕತ್ತರಿಸುತ್ತಿದ್ದರು, ಈಗ ನೋಡಿ ಲೇಸರ್ ಬಂದು ತುಂಬಾ ಸುಲಭ ಹೇಳಿದರು. ಅಂದ್ರೆ ಮತ್ತೆ ಆ ಮುದ್ದೇಗೌಡರು ಏನ್ ಹೇಳ್ತಾರಂದ್ರ ಅವರು ದೇಹದ ಮೇಲೆ ಗುರುತುಗಳಿರ್ತಾವ ಅಂದ್ರೆ ಗಾಯದ ಗುರುತು ಇರ್ತಾವ ಅಂದ್ರೆ ಎರಡು ದೊಡ್ಡ ರೀತಿಯಲ್ಲಿ ಕುಯ್ದಂತ ಒಂದು ಗುರುತು, ಎರಡು ಸಣ್ಣದು. ಅದನ್ನ ತೋರಿಸಿ ಅವ್ರು ಹೇಳ್ತಾರ ಅಂದ್ರೆ ಆಗೆಲ್ಲ ಈ ರೀತಿ ಏನಂತಂದ್ರ ಬಹಳಷ್ಟು ಗಾಯ ಮಾಡಿ ಏನ್ ಮಾಡ್ತಿದ್ರು ಅಂದ್ರ ಈ ಕಲ್ಲನ್ನ ತೆಗಿತಾ ಇದ್ರು. ಆದ್ರೆ ಈಗೇನ್ ಬಂದದಂದ್ರ ಲೇಸರ್ ಟ್ರೀಟ್ಮೆಂಟು ಅಂದ್ರೆ ಲೇಸರ್ ಬಂದು ಏನಂತಂದ್ರ ಬಹಳ ಸುಲಭವಾಗಿ ಏನ್ ಮಾಡ್ತಾರ ಆ ಮೂತ್ರಪಿಂಡದಲ್ಲಿರ್ತಕ್ಕಂಥ ಕಲ್ಲನ್ನ ತೆಗಿತಾರ ಅಂತ ಹೇಳಿ ಏನಂತಂದ್ರ ಅವರು ತಮಗಾದಂತಹ ಅನುಭವವನ್ನ ನೇಮಿಚಂದ್ರರೊಂದಿಗೆ ಹಂಚಿಕೊಳ್ತಾರ. ಅಲ್ಲ, ಅಷ್ಟು ಬಾರಿ ಕಲ್ಲು ಫಾರ್ಮ್ ಆಯ್ತಾ ಕೇಳಿದೆ. ಇವ್ರು 3-4 ಸಾರಿ ಅಂದಾಗ ಅವೆಲ್ಲವನ್ನ ಕೇಳಿದಂತ ಲೇಖಕಿ ಏನಂತಂದ್ರ ಮುದ್ದೇಗೌಡರಿಗೆ ಪ್ರಶ್ನೆ ಮಾಡ್ತಾರ. ಏನಂತಂದ್ರ ಮೂತ್ರಪಿಂಡದೊಳಗ ಒಂದು ಸಾರಿ ಕಲ್ಲಾದ್ಮೇಲೆ ಏನ್ ಮಾಡ್ಬೋದು, ನೀವ್ ಎಚ್ಚೆತ್ಕೊಂಡು ಅದನ್ನ ಮತ್ತೆ ಆಗದಂಗ ನೋಡ್ಕೋಬಹುದು. ಇದನ್ನ ಅವರು ಹಿಂದೆ ಏನಂತಂದ್ರ ಕಮಲಮ್ಮ ಮೇಡಮ್ ಅವರಲ್ಲಿ ಏನ್ ಮಾಡಿದ್ರು ಕಂಡುಕೊಂಡಿದ್ರು. ಆ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾರ ಅವ್ರು ಏನಂತಂದ್ರ ನಿಮಗ್ ಇಷ್ಟು ಬಾರಿ ಅಂದ್ರೆ 3-4 ಸಾರಿ ಕಲ್ಲು ನಿಮ್ಮ ಮೂತ್ರಪಿಂಡದಲ್ಲಿ ಹುಟ್ಟುಕೊಳ್ತಾ ಅಂತ ಹೇಳಿ ಕೇಳ್ತಾರ. ಆಗ ಮುದ್ದೇಗೌಡರು ಅಯ್ಯೋ, ಒಮ್ಮೆ ಬಂದ್ಮೇಲೆ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗುತ್ತೆ, ಉದಾಸೀನದಿಂದ ಹೇಳಿದರು. ಅಂದ್ರೆ ನಿರ್ಲಕ್ಷ್ಯ, ಉದಾಸೀನ ಅಂದ್ರೆ ನಿರ್ಲಕ್ಷ್ಯ ಭಾವದಿಂದ ಹೇಳ್ತಾರ ಯಾರು ಮುದ್ದೇಗೌಡರು. ಏನಂತಂದ್ರ ಒಂದು ಸಾರಿ ಇದು ಬಂತು ಅಂದ್ರ ಕಾಣಿಸ್ಕೊಳ್ತು ಅಂದ್ರ ಹಂಗ ಪದೇ ಪದೇ ಕಾಣಿಸ್ಕೊಳ್ತದ ಅಂತ ಹೇಳಿ ಬಹಳಷ್ಟು ನಿರ್ಲಕ್ಷ್ಯ ಭಾವದಿಂದ ಏನ್ ಮಾಡ್ತಾರ ಉತ್ತರ ಕೊಡ್ತಾರ. ನೀರು ಕುಡಿದ್ರೆ ಹತೋಟಿಗೆ ಬರುತ್ತೆ ಅಂತಾರೆ, ನಾನು ಹೇಳಿದೆ. ಆಗ ಮತ್ತ ಲೇಖಕಿ ಏನ್ ಹೇಳ್ತಾರಂದ್ರ ಇಷ್ಟು ಸಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೀರು ಹೆಚ್ಚಾಗಿ ಕುಡಿದ್ರ ಏನಂತಂದ್ರ ಈ ಮೂತ್ರಪಿಂಡದ ಕಲ್ಲನ್ನ ಏನ್ ಮಾಡಬಹುದು ಹತೋಟಿಗೆ ತರಬಹುದು ಅಂತಾರಲ್ಲ ಅದು ಸುಳ್ಳೇನು ಅಂತ ಹೇಳಿ ಪ್ರಶ್ನೆ ಮಾಡ್ತಾರ. ಅಯ್ಯೋ, ಅದೆಲ್ಲ ಪತ್ತೆ ಯಾರು ಮಾಡೋಕೆ ಆಗುತ್ತೆ, ಬಾಡು ತಿನ್ಬೇಡಿ, ಹಾಲಿನ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಡಿ, ಸದಾ ನೀರು ಕುಡಿಯಿರಿ ಅಂತಾರೆ, ಅದೆಲ್ಲ ಆಗೋ ಮಾತಲ್ಲ ಬಿಡಿ ಎಂದು ತಲೆ ಕೊಡುವಂದ್ರು
ಅಲ್ಲಾಡಿಸು. ಆ ಒಂದು ಮುದ್ದೇಗೌಡರು ಹೇಳ್ತಾರೆ ಅಂದ್ರೆ ನೀರು ಕುಡಿಯೋದ್ರಿಂದ ಕಡಿಮೆ ಮಾಡಬಹುದಲ್ಲ ಅಂತ ಹೇಳಿ ಲೇಖಕಿ ಹೇಳಿದಾಗ ಮುದ್ದೇಗೌಡರು ಎಷ್ಟು ಉದಾಸೀನದಿಂದ ಉತ್ತರ ಕೊಡ್ತಾರೆ ಅಂದ್ರೆ ಅದೆಲ್ಲ ಬಹಳ ಪತ್ತೆ ಮಾಡಬೇಕು ಅಂದ್ರೆ ಬಹಳಷ್ಟು ನಿಯಮಗಳನ್ನು ಪಾಲಿಸಬೇಕು. ಏನಂತಂದ್ರೆ ಬಾಡು ತಿನ್ನಬೇಡಿ, ಬಾಡು ಅಂದ್ರೆ ಮಾಂಸಾಹಾರ, ಅಂದ್ರೆ ಮಾಂಸಾಹಾರವನ್ನು ಏನ್ ಮಾಡಬಾರ್ದು, ಸೇವಿಸಬಾರ್ದು. ಹಾಲಿನ ಪದಾರ್ಥಗಳನ್ನು ಏನ್ ಮಾಡಬಾರ್ದು, ಜಾಸ್ತಿ ತಿನ್ನಬಾರ್ದು. ಅಂದ್ರೆ ಹಾಲು, ಮೊಸರು, ಮಜ್ಜಿಗೆ, ಆಮೇಲೆ ತುಪ್ಪ ಇವೆಲ್ಲವನ್ನ ಏನ್ ಮಾಡಬಾರ್ದು, ಜಾಸ್ತಿ ಸೇವಿಸಬೇಡ ಅಂತ ಹೇಳ್ತಾರ. ಜೊತೆಗೆ ಸದಾ ನೀರು ಕುಡಿಯಿರಿ ಅಂತಾರ. ಇವೆಲ್ಲವನ್ನ ಅಂದ್ರೆ ನಾವು ಇಷ್ಟಪಡುವ ಪದಾರ್ಥವನ್ನ ಬಿಟ್ಟು ಬರೀ ನೀರು ಕುಡ್ಕೊಂಡಿರಾಕಾಗತ್ತೇನು ಅಂತ ಹೇಳಿ ಏನ್ ಮಾಡ್ತಾರವರು, ತಲೆ ಅಳ್ಳಾಡಿಸ್ತಾರ. ಹಿಂತಿರುಗಿ ಬಂದು ಕೀರ್ತಿಗೆ ಹೇಳಿದೆ. ಇವೆರಡು ಆದ್ಮೇಲೆ ಅಂದ್ರೆ ಒಂದು ಇಲ್ಲಿ ಏನಂತಂದ್ರೆ ಕಿಡ್ನಿ ಸ್ಟೋನಿಗೆ ಸಂಬಂಧಪಟ್ಟಂತೆ ಲೇಖಕಿ ಮೊದಲನೇದಾಗಿ ಕಮಲಾ ಮೇಡಮ್ ಅನ್ನೋರನ್ನ ಭೇಟಿಯಾಗಿ ಅಲ್ಲಿ ಒಂದು ರೀತಿಯ ಉತ್ತರವನ್ನ ಕಂಡುಕೊಳ್ತಾರೆ. ಮುದ್ದೇಗೌಡರಿಗೆ ಭೇಟಿಯಾಗಿ ಅಲ್ಲಿ ಒಂದು ರೀತಿಯ ಉತ್ತರವನ್ನ ಕಂಡುಕೊಳ್ತಾರೆ. ಅವೆರಡನ್ನ ತಿಳ್ಕೊಂಡು ಏನಂತಂದ್ರೆ ಅವರು ಸೀದಾ ತಮ್ಮ ಗಂಡನಾಗಿರ್ತಕ್ಕಂತ ಕೀರ್ತಿ ಅವ್ರ ಹತ್ರ ಬರ್ತಾರ. ಬಂದು ನೋಡು, ನಿನ್ನ ಎದುರು ಎರಡು ಆಯ್ಕೆಗಳಿವೆ ಅಂದ್ರೆ ಗಂಡನಿಗೆ ಹೇಳ್ತಾರವ್ರು, ಈಗ ನಿಮಗ ಕಿಡ್ನಿ ಒಳಗೆ ಸ್ಟೋನ್ ಆಗಿದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಾ ಏನ್ ಮಾಡಿದೀನಿ ಅಂದ್ರೆ ನನ್ನದೇ ಆದಂತ ಪರಿಹಾರವನ್ನ ಕಂಡುಕೊಂಡು ಬಂದೀನಿ. ನಿಮ್ಮ ಹತ್ರ ಏನಿದಾವು ಈಗ ಅಂದ್ರೆ ಎರಡು ಆಯ್ಕೆಗಳಿದಾವು. ಈ ಲೈನ್ ಅನ್ನ ಅಂಡರ್ಲೈನ್ ಮಾಡ್ರಿ. ನೋಡು, ನಿನ್ನ ಎದುರು ಎರಡು ಆಯ್ಕೆಗಳಿವೆ. ಇದು ಕೂಡ ನಿಮ್ಮ ಸಾಂದರ್ಭಿಕ ಪ್ರಶ್ನೆ. ಈ ವಾಕ್ಯವನ್ನ ಯಾರು ಹೇಳ್ತಾರ ಅಂತಂದ್ರೆ ನೇಮಿಚಂದ್ರ ಅವರು ಅವರ ಪತಿಯಾಗಿರ್ತಕ್ಕಂಥ ಕೀರ್ತಿ ಅವರಿಗೆ ಹೇಳ್ತಾರ. ಏನೂ ಮಾಡದೆ ಮುದ್ದೇಗೌಡರ ತರಹ ಎರಡೆರಡು ವರ್ಷಕ್ಕೆ ಆಪರೇಷನ್ ಮಾಡಿಸಿಕೊಳ್ಳೋದು ಅಂದ್ರೆ ಎರಡು ಆಯ್ಕೆಗಳನ್ನ ಹೇಳ್ತಾರ ಅವ್ರು. ಏನಂತಂದ್ರೆ ಮೊದಲೇ ಆಯ್ಕೆ ಏನು ಅಂದ್ರೆ ನೀನೇನೂ ತಿನ್ನದೆ ಅದನ್ನ ಬಿಡದೆ ಅಂದ್ರೆ ಆರಾಮಾಗಿ ಎಲ್ಲಾ ತಿನ್ಕೊಂಡು ಉಣ್ಕೊಂಡು ಏನಂತಂದ್ರೆ ಎರಡೆರಡು ವರ್ಷಕ್ಕ ಆಪರೇಷನ್ ಮಾಡಿಕೊಳ್ಳೋದು ಒಂದಾಯ್ಕೆ. ಇಲ್ಲ ಕಮಲಮ್ಮ ಮೇಡಮ್ ತರಹ ಇನ್ನು ಮೇಲೆ ಚೆನ್ನಾಗಿ ನೀರು ಕುಡಿಯೋದು ಇನ್ನೊಂದು ಆಯ್ಕೆ. ಏನಂದ್ರೆ ಮೊದಲೇದು ನೀ ಎರಡೆರಡು ವರ್ಷಕ್ಕೊಮ್ಮೆ ಆಪರೇಷನ್ ಮಾಡ್ಕೋಬೇಕು ಅಂದ್ರೆ ಮುದ್ದೇಗೌಡರ ಒಂದು ನಿಯಮಗಳನ್ನ ಪಾಲಿಸು. ಬೇಡ ಅಂದ್ರೆ ಯಥೇಚ್ಛವಾಗಿ ನೀರು ಕುಡಿದು ಏನಂತಂದ್ರೆ ಯಾವುದೇ ಆಪರೇಷನ್ ಇಲ್ಲದೆ ಏನಂತಂದ್ರೆ ಕಮಲಾ ಮೇಡಮ್ ಥರ ಇರೋದು. ಇವೆರಡು ಆಯ್ಕೆ ಏನು ಅನ್ನೋದನ್ನ ಕೇಳ್ತಾರವರು. ಮಳದುದ್ದ ಪಂಜಾಬಿ ಲೋಟದಲ್ಲಿ ಹಾಲು ಕುಡಿಯೋದು ಕಡಿಮೆ ಮಾಡು. 8 ಮಿಲಿಮೀಟರ್ ಕಲ್ಲು ಈಗ ಕರಗೋದು ಕಷ್ಟ, ಆದರೆ ಇದೇ ಮೊದಲು ಮತ್ತು ಕೊನೆಯ ಆಪರೇಷನ್ ಆಗಬೇಕು. ಈಗಿನಲೇ ನೀರು ಕುಡಿಯೋಕೆ ಶುರು ಮಾಡೋಣ, ಎಳನೀರು ತರ್ತೀನಿ ಎಂದು ಹೊರಟೆ. ಮತ್ತೆ ಅವರು ಗಂಡನಿಗೆ ಸಮಾಧಾನ ಮಾಡ್ತಾರೆ ಅಂದ್ರೆ ಕಮಲಮ್ಮ ಮೇಡಮ್ ಇರ್ತಾರ, ಈಗ ನೀರು ಕುಡಿ ಅಂದ್ರೆ ನಿನ್ನ ಒಂದು ಮೂತ್ರಪಿಂಡದಲ್ಲಿ ಕಲ್ಲಿನ ಒಂದು ಗಾತ್ರ ಏನದ ದೊಡ್ಡದದ, ಆದ್ರೆ ಅದನ್ನ ಈ ಸದ್ದಕ್ಕೆ ನಾವು ಕರಗಿಸುವುದು ಏನಂತಂದ್ರೆ ಕಷ್ಟದ ಕೆಲಸ, ಆದ್ರ ಮುಂದ ಮತ್ತೆ ಬರ್ಲಾರ್ದಂಗ ನಾವೇನ್ ಮಾಡಬಹುದು, ಈಗಿಂದಲೇ ತಯಾರಿ ಮಾಡಿಕೊಳ್ಳಬಹುದು. ಹಾಗಾಗಿ ಏನಂತಂದ್ರೆ ಇವತ್ತಿನಿಂದಲೇ ನೀನು ಲೋಟದ ತುಂಬಾ ಅಂದ್ರೆ ಉದ್ದನೆಯ ಲೋಟದ ತುಂಬಾ ಹಾಲು ಕುಡಿಯೋದನ್ನ ಬಿಟ್ಟು ಏನ್ ಮಾಡು ಅಂದ್ರೆ ನೀರು ಕುಡಿಯೋದನ್ನ ರೂಢಿ ಮಾಡ್ಕೋ ಅಂತ ಹೇಳಿ ತಮ್ಮ ಗಂಡನಿಗೆ ತಿಳಿಸಿ ಹೇಳಿ ಏನ್ ಮಾಡ್ತಾರವರು, ಎಳನೀರು ತರ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾರ. ಅದೆಲ್ಲ ಆಮೇಲೆ ಆರಂಭಿಸೋಣ. ಈಗ ಕುಡಿದ ತಕ್ಷಣ ಕಲ್ಲೇನೂ ಕರಗೋಲ್ಲ, ಬೇಸರದಿಂದ ಕೀರ್ತಿ ಹೇಳಿದರು. ಹೆಂಡತಿ ಇಷ್ಟೆಲ್ಲ ಹೇಳಿದ ಮೇಲೆ ಅಂದ್ರೆ ನೇಮಿಚಂದ್ರ ಅವ್ರು ಹೇಳಿದ ಮೇಲೆ ಕೀರ್ತಿ ಅವರ ಏನ್ ಹೇಳ್ತಾರಂದ್ರ, ನನಗೆ ಹೆಂಗೋ ಆಪರೇಷನ್ ಆಗ್ಬೇಕು ಅಂತ ಹೇಳ್ಯಾರ ಅಂದ್ಮೇಲೆ ಆಪರೇಷನ್ ಆದ್ಮೇಲೆ ಏನ್ ಮಾಡೋಣಂದ್ರ ನೀರು ಕುಡಿಯೋ ಬಗ್ಗೆ ವಿಚಾರ ಮಾಡೋಣ. ಈ ಸದ್ದಕ್ಕೆ ನನ್ನ ಕಲ್ಲು ಕರಗೋದಿಲ್ಲ ಅಂದ್ಮೇಲೆ ಆಮೇಲೆ ಅದ್ರ ಬಗ್ಗೆ ಏನ್ ಮಾಡೋಣಂದ್ರ ವಿಚಾರ ಮಾಡೋಣ ಅಂತ ಹೇಳಿ ಬೇಸರದಿಂದ ಕೀರ್ತಿ ಏನ್ ಮಾಡ್ತಾರಂದ್ರ ನೇಮಿಚಂದ್ರ ಅವ್ರಿಗೆ ಅಂದ್ರೆ ಈ ಸದ್ದಕ್ಕೆ ನೀರು ಕುಡಿಯೋದಿಲ್ಲ ಅಂದ್ರೆ ನನ್ನ ಕಲ್ಲು ಕರಗುವ ಸ್ಥಿತಿಯೊಳಗಿಲ್ಲ ಅನ್ನೋದನ್ನ ಹೇಳ್ತಾರ. ಕರಗದೇ ಇರಬಹುದು, ಈಗಿನಿಂದಲೇ ಅಭ್ಯಾಸ ಮಾಡಿಕೋ, ಗದರಿದೆ. ಮತ್ತ ಅವ್ರ ಹೆಂಡತಿ ನೇಮಿಚಂದ್ರ ಅವ್ರು ಏನ್ ಹೇಳ್ತಾರ, ನಿನ್ನ ಕಲ್ಲು ಕರಗದೇ ಇರಬಹುದು, ಆದ್ರೆ ನೀರು ಕುಡಿಯೋದನ್ನ ಒಮ್ಮೆ ಆಗೋದಿಲ್ಲ, ಹಾಗಾಗಿ ಈಗಿನಿಂದಲೇ ಏನಂತಂದ್ರೆ ದಿನಂ ಪೂರ್ತಿ ಸಾಕಷ್ಟು ನೀರು ಕುಡಿಯೋದನ್ನ ಏನ್ ಮಾಡು ಅಂದ್ರೆ ಅಭ್ಯಾಸ ಮಾಡ್ಕೋ ಅಂತ ಹೇಳಿ ಅವ್ರಿಗೆ ಬೆದರಿಸ್ತಾರ. ಕೊಳದಪ್ಪಲೆ ನೀರು ತಂದು ಇಟ್ಟೆ,
ಎಳನೀರು ಬಾರ್ಲಿ ವಾಟರ್ ಸುರಿದೆ. ಎರಡು ದಿನ ನೀರು ಕುಡಿದು ಕುಡಿದು ನೀರಿನಲ್ಲಿ ಕೀರ್ತಿ ತೇಲಿ ಮುಳುಗಿದ್ದರು. ಆಪರೇಷನ್ ದಿನ ಬಂತು. ಲೇ ಆ ಒಂದು ಕಮಲಮ್ಮ ಮೇಡಮ್ ಅವರ ಒಂದು ಸಲಹೆಯನ್ನು ನೇಮಿಚಂದ್ರ ಅವರು ಎಷ್ಟು ಪಾಲಿಸ್ತಾರೆ ಅಂದರೆ, ಅವರ ಗಂಡ ಕೀರ್ತಿ ಎಷ್ಟೇ ಏನಂತಂದ್ರೆ ಬೇಡ ಅಂದರೂ ಸಹಿತ ಅವರಿಗೆ ಯಥೇಚ್ಛವಾಗಿ ಏನು ಮಾಡ್ತಾರೆ, ಲೇಖಕಿ ಎಳನೀರನ್ನು ಕುಡಿಸ್ತಾರೆ, ಬಾರ್ಲಿ ವಾಟರನ್ನು ಕುಡಿಸ್ತಾರೆ. ಜೊತೆಗೆ ದಿನ ಎರಡು ದಿನ ಏನಂತಂದ್ರೆ ಈ ರೀತಿ ನೀರನ್ನು ನೀರಿನೊಳಗೆ ಆತ ಮುಳುಗಿ ಹೋಗಿದ್ದಾನೋ ಏನು ಮಾಡೋನೋ ಅನ್ನುವಷ್ಟು ಏನಂತಂದ್ರೆ ಅವ್ರಿಗೆ ನೀರನ್ನು ಕುಡಿಯೋ ಒಂದು ರೂಢಿಯನ್ನು ಹಾಕ್ತಾರೆ. ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ವೈದ್ಯರು ಕೊಟ್ಟಂಥ ಆ ಆಪರೇಷನ್ ದಿನಾಂಕ ಏನು ಕೂಡ ಏನಂತಂದ್ರೆ ಬರ್ತದ. ಆಸ್ಪತ್ರೆಗೆ ಅಡ್ಮಿಟ್ ಆದದ್ದಾಯಿತು. ಇನ್ನೇನು ಆಪರೇಷನ್ ಥಿಯೇಟ್ರ್ಗೆ ಕರೆದೊಯ್ಯಬೇಕು. ಕಲ್ಲು ಇರುವ ಸ್ಥಳ ಏನಾದರೂ ಚಲಿಸಿದರೆ ತಿಳಿಯಲು ಸೋನೋಗ್ರಫಿ ರೂಮಿಗೆ ಕರೆದೊಯ್ದರು. ಹುಡುಕಿಯೇ ಹುಡುಕಿದರು ಎಲ್ಲಿ ಮೂತ್ರಪಿಂಡದ ಕಲ್ಲು, ಕಾಣಲೇ ಇಲ್ಲ. ಎರಡೇ ದಿನದಲ್ಲಿ ಮೊಗೆದು ಸುರಿದು ಕುಡಿದ ನೀರಿನಲ್ಲೆಲ್ಲೋ ಕರಗಿ ಹೋಗಿತ್ತು. ಅಂದಿನಿಂದ ನೀರಿನ ಮಹಿಮೆ, ನನ್ನ ಸಲಹೆಯ ಮಹಿಮೆ ಅರಿತ ಪತಿ ನೀರು ಕುಡಿದು ಕುಡಿದು ಇಲ್ಲಿಯವರೆಗೂ ಮತ್ತೆ ಹೊಟ್ಟೆ ನೋವು ಎಂದಿಲ್ಲ. ಆಯ್ಕೆ ನಮ್ಮ ಕೈಯಲ್ಲಿದೆ. ಅದು ಇಷ್ಟೆಲ್ಲ ಕೀರ್ತಿಯವರಿಗೆ ನೇಮಿಚಂದ್ರ ಅವರು ಏನಂತಂದ್ರೆ ಆ ನೀರನ್ನು ಕುಡಿಸ್ತಾರಲ್ಲ, ಅದರ ಪರಿಣಾಮವಾಗಿ ಏನಂತಂದ್ರೆ ಆಪರೇಷನ್ ಥಿಯೇಟರ್ಗೆ ಹೋದಾಗ ಅಲ್ಲಿ ಆ ಒಂದು ಕಲ್ಲು ಇರ್ತಕ್ಕಂಥ ಸ್ಥಳ ಚಲಿಸಿರಬಹುದು ಅಂತ ಹೇಳೋ ವೈದ್ಯರು ಏನು ಮಾಡ್ತಾರೆ ಅಂದ್ರೆ ಸೋನೋಗ್ರಫಿಯನ್ನು ಮಾಡ್ತಾರೆ. ಅಂದರೆ ಸೋನೋಗ್ರಫಿ ಅಂದರೆ ಏನಂತೀವಿ ನಾವು, ಮೂತ್ರಪಿಂಡದಲ್ಲಿರ್ತಕ್ಕಂಥ ಕಲ್ಲನ್ನು ಪತ್ತೆ ಹಚ್ಚುವ ಒಂದು ತಪಾಸಣೆ ನಡೆಸುವ ಒಂದು ರೀತಿ. ಅದನ್ನು ಮಾಡಿದಾಗ ಏನಂತಂದ್ರೆ ಇವರಿಗೆ ಮೂತ್ರಪಿಂಡದಲ್ಲಿ ಎಲ್ಲೂ ಕೂಡ ಏನು ಮಾಡುವುದಿಲ್ಲ ಅಂದರೆ ಕಲ್ಲು ಕಾಣಿಸಿಕೊಳ್ಳುವುದಿಲ್ಲ. ಯಾಕೆ ಕಾಣಿಸುವುದಿಲ್ಲ ಅಂದರೆ ಕೀರ್ತಿಯವರು ನೇಮಿಚಂದ್ರ ಅವರ ಸಲಹೆ ಮೇರೆಗೆ ಸಾಕಷ್ಟು ಏನು ನೀರು ಕುಡಿದಿರ್ತಾರಲ್ಲ ಆ ನೀರಿನಲ್ಲಿನೇ ಕಲ್ಲು ಏನಾಗಿರ್ತದೆ ಅಂದರೆ ಕರಗಿ ಹೋಗಿರ್ತದ. ಅವತ್ತಿನಿಂದ ಕೀರ್ತಿಯವರು ಏನಂತಂದ್ರೆ ತನ್ನ ಹೆಂಡತಿ ಹೇಳಿದಂಥ ಸಲಹೆಯನ್ನು ಏನು ಮಾಡ್ತಾರಂದ್ರೆ ಗೌರವಿಸ್ತಾರ, ಅಂದರೆ ಆಕೆಯ ಸಲಹೆಯನ್ನು ಏನಂತಂದ್ರೆ ಪಾಲಿಸ್ತಾರ. ಜೊತೆಗೆ ಅವ್ರಿಗೆ ಎಂದಿಗೂ ಅಂದರೆ ಕೀರ್ತಿಯವರಿಗೆ ಮತ್ತೆ ಹೊಟ್ಟೆ ನೋವೇ ಏನಂತಂದ್ರೆ ಕಾಣಿಸಿಕೊಳ್ಳುವುದಿಲ್ಲ. ಇದು ಏನಂತಂದ್ರೆ ಲೇಖಕಿ ಆಯ್ಕೆಗಳು ನಮ್ಮ ಕೈಯಲ್ಲಿ ಇರ್ತಾವು ಅನ್ನೋದಕ್ಕೆ ತಮ್ಮದೇ ಆದಂತಹ ಉದಾಹರಣೆಯನ್ನು ನೀಡ್ತಾರೆ. ಅಂದರೆ ನಮ್ಮ ಬಂದಂಥ ಸಮಸ್ಯೆಗೆ ಅಂದರೆ ವ್ಯಕ್ತಿಗೆ ಹಲವಾರು ಸಮಸ್ಯೆಗಳು ಬರ್ತಾವು, ಆ ಸಮಸ್ಯೆಗೆ ತಕ್ಕಂತೆ ಉತ್ತರಗಳು ನಮ್ಮ ಹತ್ರನೇ ಇರ್ತಾವು. ಅಂದರೆ ಮನುಷ್ಯನ ಸೃಷ್ಟಿಯೊಳಗೆ ಅಥವಾ ಮನುಷ್ಯ ಏನಂತಂದ್ರೆ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾನಲ್ಲ ಆ ಸಮಸ್ಯೆಗಳಿಗೆ ಉತ್ತರನೂ ಕೂಡ ಅವನ ಸುತ್ತಮುತ್ತಲಿನ ಇರ್ತಾವು. ಅವುಗಳನ್ನು ಹುಡುಕಿ ಏನಂತಂದ್ರೆ ಸರಿಯಾದದ್ದನ್ನು ಆಯ್ಕೆ ಮಾಡಿಕೊಳ್ಳುವುದು ಮಾತ್ರ ಯಾರ ಕಡೆ ಇರ್ತದಂದ್ರೆ ನಮ್ಮ ಕೈಯಲ್ಲಿನೇ ಇರ್ತದ. ಅದನ್ನೇ ಲೇಖಕಿ ಏನಂತಂದ್ರೆ ಇಲ್ಲಿ ಆ ಒಂದು ಗಂಡನಿಗೆ ನೀಡಿದಂಥ ಎರಡು ಆಯ್ಕೆಗಳೊಳಗೆ ಒಂದು ಆಯ್ಕೆಯ ಮಹತ್ವವನ್ನು ಏನು ಮಾಡ್ತಾಳೆ ಇಲ್ಲಿ ಹೇಳ್ತಾರ. ಅಂದರೆ ನಾವು ಸರಿಯಾದ ನಿರ್ಧಾರ ತಗೊಂಡು ನಮ್ಮದೇ ಉತ್ತಮ ಆಯ್ಕೆಯನ್ನು ಆಯ್ದುಕೊಳ್ಳಬೇಕು ಅನ್ನೋದನ್ನು ಹೇಳ್ತಾರ. ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ. ಮತ್ತೆ ಮುಂದುವರಿದು ಏನಂತಂದ್ರೆ ಇಲ್ಲಿ ಲೇಖಕಿ ಈ ಅದೃಷ್ಟ ದುರಾದೃಷ್ಟದ ಪ್ರಶ್ನೆ ಜೊತೆಗೆ ಹಲವಾರು ಒಂದು ನಿದರ್ಶನಗಳನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಈ ಅದೃಷ್ಟ ಆಮೇಲೆ ಆಯ್ಕೆಗಳು ಅಂದರೆ ನಮ್ಮ ಜೀವನದೊಳಗೆ ಏನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಇವರು ಯಾರನ್ನು ನೆನೆಸ್ಕೋತಾರ ಅಂದರೆ ಸೀತಾ ಅಂತಕ್ಕಂಥ ಮಹಿಳೆಯನ್ನ. ಈ ಸೀತಾ ಅನ್ನುವವರು ಯಾರು ಅಂತಂದ್ರೆ ಲೇಖಕಿಯ ಅಂದರೆ ನೇಮಿಚಂದ್ರ ಅವರ ಸ್ನೇಹಿತೆ. ನಾನು ಮೈಸೂರಿನಲ್ಲಿ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಿತವಾದವಳು. ಇವಳು ಏನಂತಂದ್ರೆ ಮೈಸೂರಿನೊಳಗೆ ನೇಮಿಚಂದ್ರ ಅವರು ಏನಂತಂದ್ರೆ ಹೈಸ್ಕೂಲ್ ಓದುತ್ತಿರುವಾಗ ಪರಿಚಿತಳಾದಂಥ ಸ್ನೇಹಿತೆ. ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರು, ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು. ಅಂದರೆ ಇವರ ತಂದೆ ಅಂದರೆ ನೇಮಿಚಂದ್ರ ಅವರ ತಂದೆ ಜೊತೆಗೆ ಸೀತಾ ಅವರ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಾಗಿರುವುದರಿಂದ, ಜೊತೆಗೆ ಅವರಿಬ್ಬರ ಮನೆ ಸಮೀಪ ಇರುವುದರಿಂದ ಏನಂತಂದ್ರೆ ಇವರ ನಡುವೆ ಏನಾಗ್ತದಂದ್ರೆ ಸ್ನೇಹ ಮೂಡ್ತದ. ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ
ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ಈ ಲೈನನ್ನು ಅಂಡರ್ಲೈನ್ ಮಾಡಿರಿ. ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು. ಅಂದ್ರೆ ಇಲ್ಲಿ ಲೇಖಕಿ ಏನ್ ಹೇಳ್ತಾರಂದ್ರೆ ಅವರಿಬ್ಬರ ಮನೆಯೊಳಗ ಅಂದ್ರೆ ಸೀತಾ ಮತ್ತು ನೇಮಿಚಂದ್ರ ಅವರ ಮನೆಯೊಳಗ ಗಂಡ್ಮಕ್ಳು ಬೇರೆ ಹೆಣ್ಮಕ್ಳು ಬೇರೆ ಅಂಥೇಳಿ ಯಾವುದೇ ಭೇದ ಭಾವವನ್ನ ಮಾಡದೆ ಇಬ್ಬರಿಗೂ ಸರಿ ಸಮಾನವಾದಂತಹ ಅವಕಾಶವನ್ನ ಕೊಟ್ಟು ಅವ್ರು ಎಷ್ಟು ಬೇಕಷ್ಟು ಓದ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಅಪ್ಪಂದ್ರಿರ್ತಾರೆ ಇವರಿಬ್ರು. ಅಂದ್ರೆ ಸೀತಾರ ತಂದೆ ಮತ್ತು ನೇಮಿಚಂದ್ರ ಅವರ ತಂದೆ. ಇನ್ನು ಉಳಿದಿದ್ದನ್ನ ಮುಂದಿನ ಅವಧಿಯೊಳಗ ಅಧ್ಯಯನ ಮಾಡೋಣ.